ಕರೆಂಟ್ ಇನ್ನ ಆಗಿಲ್ಲ ಅಣ್ಣ ಇಪ್ಪತ್ತಿಪ್ಪತ್ತು ಸಾರಿ ನಾವು ಫೋನ್ ಮಾಡ್ಬೇಕು ಅವ್ರಿಗೆ ಏನ್ ಮಾಡ್ಸೋದ ಟೆಂಡರ್ ಆಗಿರ್ತಕ್ಕಂಥದ್ದನ್ನ ಯಾಕೆ ಹೊಡೆಯೋದಿಲ್ಲ ನೀವು ಡಿಮ್ಯಾಂಡ್ ಮಾಡುವಂಥದ್ದಕ್ಕೆ ನೀವು ಕೂಡ ಒತ್ತು ಕೊಡ್ತಾ ಇದ್ದೀರ ಅವರು ಡಿಮ್ಯಾಂಡ್ ಮಾಡ್ತಾರೆ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಒಂದು ವಾರ ಬರ್ತೀನಿ ಅಂತ ಅದಕ್ಕೆ ನೀವು ಕೂಡ ಯಾಕೆ ಟೆಂಡರ್ ಆದ್ಮೇಲೆ ಟೆಂಡರ್ ಅವ್ನು ಟೆಂಡರ್ ಆದ್ಮೇಲೆ ಬಂದು ಕರಿಬೇಕಲ್ಲ ಪ್ರತಿಯೊಂದಕ್ಕೂ ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆಯಾಗಿರುವ ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆಯುವ ವೇಳೆ ಬೋರ್ವೆಲ್ ಏಜೆಂಟ್ ಹಣ ವಸೂಲು ಮಾಡುತ್ತಿದ್ದಾರೆ ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರಿಗೆ ದೂರು ನೀಡಿದರು ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಫಲಾನುಭವಿಗಳಿಗೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮೋಟಾರ್ ಪಂಪ್ಗಳನ್ನು ವಿತರಿಸಿದರು ಈ ವೇಳೆ ರೈತರು ಬೋರ್ವೆಲ್ ಏಜೆಂಟ್ ಅಬ್ಲೂಡ್ ಮಂಜುನಾಥ್ 10 ರಿಂದ 20 ಸಾವಿರ ರೂಪಾಯಿಗಳನ್ನು ವಸೂಲು ಮಾಡುತ್ತಿದ್ದಾರೆ ಎಂದು ದೂರಿದರು ತಕ್ಷಣ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹಣ ವಸೂಲಿ ಮಾಡುವ ಗುತ್ತಿಗೆದಾರನ ಪರವಾನಗಿಯನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಿ ಎಂದು ಸೂಚಿಸಿದರು ಲೆಟರ್ ಮಾಡ ಎಲ್ಲ ನಮ್ಮ ಕಂಪ್ಲೇಂಟ್ಸ್ ಇದೆ ಇದು ಎಲ್ಲರ ಹತ್ರ ಕೂಡ 10,000 20,000 ಯಾಕೆ ತಗೋಬೇಕು ಯಾಕ್ರಿ ತಗೋಬೇಕು ದುಡ್ಡು ಯಾರ ಅವ್ನು ಕರೀರಿ ಯಾವನಾದ್ರೂ ಆಗ್ಲಿ ನಮ್ಗೇನಂತ ರೈತರನ್ನ ಯಾಕೆ ಸುಲಿಗೆ ಮಾಡಬೇಕು ಕಳಪೆ ಗುಣಮಟ್ಟದ ಪಂಪ್ ಮೋಟಾರ್ಗಳನ್ನು ವಿತರಣೆ ಮಾಡುತ್ತಿರುವುದಾಗಿ ಶಾಸಕರಿಗೆ ಮನವಿ ಮಾಡಿದಾಗ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಅವರು ಗುಣಮಟ್ಟದ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಎಂದರು ನಿಗಮದಿಂದ ಮತ್ತು ಮಹರ್ಷಿ ವಾಲ್ಮೀಕಿ ನಿಗಮದಿಂದ 16-17 ಮತ್ತು 17-18 ಸಾಲಿನ ಏನು ರೈತರಿಗೆ ಕೊಳವೆಗಳನ್ನು ಕೊಡಿಸಿದ್ವಿ ಅವ್ರಿಗೆ ಇವತ್ತು ಪಂಪು ಮೋಟ್ರು ಮತ್ತು ಪೈಪುಗಳು ಮತ್ತು ಸ್ಟಾರ್ಟ್ರು ಪ್ಯಾನಲ್ ಬೋರ್ಡು ಕೇಬಲ್ ಎಲ್ಲ ಕೂಡ ಇವತ್ತು ವಿತರಣೆಯನ್ನು ಮಾಡಿದ್ದೇವೆ ಆದರೆ ಮೊದಲು 1.5 ಲಕ್ಷ ಇತ್ತು ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಸನ್ಮಾನ್ಯ ಆಂಜನೇಯರು ಈ ಇಲಾಖೆಯ ಮಂತ್ರಿಗಳಾಗಿದ್ದರು ಆಗ ನಾವು ಈ ಸಬ್ಜೆಕ್ಟನ್ನು ರೈಸ್ ಮಾಡಿದ್ವಿ ಅಲ್ಲಿ ಒಂದು ಭರವಸೆಯನ್ನು ಕೊಟ್ಟು ಆ 1.5 ಲಕ್ಷದಿಂದ ಈಗ 3.5 ಲಕ್ಷಕ್ಕೆ ಏರಿಸಿದರು ಅದು ಈಗ ಈ ಸಾಲಿನಲ್ಲಿ ಇನ್ನೂ 50,000 ಜಾಸ್ತಿ ಬರ್ತಾಯಿದೆ ಆದರೂ ಕೂಡ ಈಗ ಇನ್ನೂ ಒಂದು 50,000-60,000ವರೆಗೂ ಪಾಪ ಶಾರ್ಟೇಜ್ ಬರುತ್ತೆ ರೈತರಿಗೆ ಈಗ ನೆಕ್ಸ್ಟ್ ಮುಂದಿನ ಸಾಲಿನಿಂದ ಇನ್ನು 50,000 ಜಾಸ್ತಿ ಬರೋದರಿಂದ ಬಹುಶಃ ಸಂಪೂರ್ಣವಾಗಿ ಆ ರೈತರು ಬರೆದಿರ್ತಕ್ಕಂಥ ಇದಕ್ಕೆ ಸರಿ ಆಗುತ್ತೆ ಅನ್ನೋದಲ್ಲಿ ಮತ್ತು ಈ ಭಾಳಷ್ಟು ವಿಳಂಬ ಮಾಡ್ತಾಯಿದ್ದಾರೆ ಅನ್ನುವಂಥ ದೂರುಗಳು ಕೂಡ ಬರ್ತಾಯಿದೆ ಈಗ ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅವ್ರಿಗೆ ಒಂದು ಟಾರ್ಗೆಟ್ ಕೊಡಬೇಕು ಇಷ್ಟು ದಿನಗಳಲ್ಲಿ ಬೋರ್ವೆಲ್ಗಳು ಕೊರಿಸುವಂಥದ್ದಾಗಬೇಕು ಇಲ್ಲ ಅಂತ ಹೇಳಿದ್ರೆ ಇವುಗಳನ್ನೆಲ್ಲ ರದ್ದು ಮಾಡಿ ಬೇರೆಯವ್ರಿಗೆ ಆಲ್ಟರ್ನೇಟ್ ಆಗಿ ಟೆಂಡರ್ ಕರೆದು ಅಂದರೆ ಉದ್ದೇಶ ಏನು ಅಂತ ಹೇಳಿದ್ರೆ ನಮಗೆ ಬೇಗ ಬೇಗ ರೈತರಿಗೆ ಇವತ್ತು ಅವ್ರು ಏನೋ ಕಷ್ಟ ಬಿದ್ದು ಯಾರನ್ನೋ ಹಿಡಿದು ಏನೋ ಮಾಡಿ ಪಟ್ಟಿಯಲ್ಲಿ ಸೇರಿಸ್ಕೊಂಡಿರ್ತಾರೆ ಮಂಜೂರಾಗಿರುತ್ತೆ ಆದರೆ ಮಂಜೂರಾಗಿ ಇವ್ರಿಗೆ ಟೆಂಡರ್ ಯಾರಿಗಾಗಿರ್ತದೋ ಇವರು ಆ ಕಾಲಕ್ಕೆ ಕಾಲಶೈಲಿಯಾಗಿ ಬೋರ್ವೆಲ್ಗಳು ಕೊಡಿಸಿರೋದಿಲ್ಲ ಹಾಗಾಗಿ ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದಕ್ಕೆ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೆ